ಹಲೋ ಅತ್ತಿಗೆ, ಅಭಿನಂದನೆಗಳು. ಡಾಕ್ಟರ್ ಹೇಳಿದ್ರು, ಮಗುವಿನ ಜನನದ ನಂತರ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯ. ಏನಾಯ್ತು ಲಾಡೋ, ನೀನು ಇದ್ದಕ್ಕಿದ್ದಂತೆ ಏಕೆ ದುಃಖಿತಳಾದೆ? ಎಲ್ಲವೂ ಸರಿಯಾಗಿದ್ಯಾ? ಆಲೋಕ್, ನಿನ್ನ ಪುಟ್ಟ ತಂಗಿ ಹುಟ್ಟಿದ್ದಾಳೆ ಮತ್ತು ಎಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ. ಎಲ್ಲೆಡೆ ಸಂತೋಷಕ್ಕಾಗಿ ಸಿದ್ಧತೆಗಳು ನಡೆಯುತ್ತಿವೆ ಮತ್ತು ಎಲ್ಲರೂ ನಿನ್ನ ತಾಯಿಯನ್ನು ಎಷ್ಟು ಕಾಳಜಿ ವಹಿಸ್ತಿದ್ದಾರೆ. ಆದ್ರೆ ನನ್ನ ತಾಯಿ, ಯಾರಾದ್ರೂ ಅವರನ್ನು ನೋಡಿಕೊಳ್ತಾರಾ? ಇಲ್ಲ, ಅವರಿಗೆ ಎಂದಿನಂತೆ ಮೇವನ್ನೇ ನೀಡಲಾಗುತ್ತಾ? ಹಾಲುಣಿಸಿದ ನಂತರ ಉಂಟಾಗುವ ದೌರ್ಬಲ್ಯ ಅಥವಾ ಶಕ್ತಿಯ ಕೊರತೆಯನ್ನು ಕೇವಲ ಮೇವಿನಿಂದ ತುಂಬಲು ಸಾಧ್ಯ ಇಲ್ಲ ಎಂದು ನಿನಗೆ ಈಗಾಗಲೇ ತಿಳಿದಿದೆ. ಚಿಂತಿಸಬೇಡ ಲಾಡು, ಅಲೋಕ್ ಅವರ ತಾಯಿಯನ್ನ ಹೇಗೆ ನೋಡಿಕೊಳ್ಳಲಾಗುತ್ತದೋ ಅದೇ ರೀತಿ ನಿಮ್ಮ ತಾಯಿಯನ್ನು ನೋಡಿಕೊಳ್ತಾರೆ. ಏಕೆಂದ್ರೆ ನಮ್ಮ ಹಸುಗೂಸಿಗೆ ಗೆಲುವಿನ ತಯಾರಿ ನಡೆಯಬೇಕಿದೆ. ಕರು ಹಾಕಿದ 4-5 ದಿನಗಳ ನಂತರ ಹಸು ಆಹಾರ ಸೇವನೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಹಾಗಾಗಿ ಅದಕ್ಕೆ ಬೇಕಾಗುತ್ತದೆ ಎನರ್ಡೈನಾ ಅಡ್ವಾನ್ಸ್. ಎನರ್ಡೈನಾ ಅಡ್ವಾನ್ಸ್ ಇದು ಕರುವಿನ ನಂತರ ಶಕ್ತಿಯ ಕೊರತೆಯನ್ನು ಪೂರೈಸುತ್ತದೆ ಮತ್ತು 21 ದಿನಗಳಲ್ಲಿ ಹೆಚ್ಚಿನ ಹಾಲು ಪಡೆಯಲು ಹಸುಗಳಿಗೆ ಸಹಾಯ ಮಾಡುತ್ತದೆ. ಹಸುವಿಗೆ ಸಿಗುತ್ತೆ ಪೂರ್ಣ ಶಕ್ತಿ, ಹಾಗೆ ಹಾಲು ಒಡೆಯುವ ಚಿಂತೆ ಇಲ್ಲ. ಸಿದ್ಧತೆ ಪೂರ್ಣಗೊಂಡರೆ ಎನರ್ಡೈನಾ ಅಡ್ವಾನ್ಸ್ ಅಗತ್ಯ. ಹಸುಗಳು ಫಿಟ್, ವ್ಯಾಪಾರ ಹಿಟ್.